ನಮ್ಮ ತಂದೆನೂ ಪ್ರೆಸ್ ಕರೆಸ್ಕೊಂಡಿಟ್ಟು ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್, ಎಲ್ಲೋದ್ರೂ ತಲೆ ಎತ್ಕೊಂಡು ತಿರ್ಗಾಕಾಗಲ್ಲ, ಇವ ನನ್ನ ಮಗನ ಮದುವೆ ಮಾಡಬೇಕು, ಎಲ್ಲನ ಹೋದ್ರೆ ನೀನೇನು ಮೋಸ ಮಾಡ್ಬಿಟ್ಟಿದ್ಯಾ, ದುಡ್ಡು ಮಾಡ್ಬಿಟ್ಟಿದ್ಯಾ ಅಂತಾನೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳೋದಿಷ್ಟೇ. ನಾವು ಕ್ಲೀನಾಗಿದ್ದೀವಿ, ಕೋರ್ಟ್ ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ, ನಮಗೂ ಜಗದೀಶ್ ಹಾಗೂ ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶ್ ನಾವೆಲ್ಲ ಮೋಸ ಮಾಡೋಂಥವನ್ನಲ್ಲ, ಜಗದೀಶ್ ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರು ಚಿಕ್ಕ ಪುಟ್ಟ ಮಗು ಅಲ್ಲ, ಅವನತ್ರ ಹೇಳಿ ಕಿತ್ಕೊಂಬಿಟ್ಟು ನಾವು ಮೋಸ ಮಾಡಿಬಿಟ್ಟು ಎದುರಿಸೋಕ್ಕೆ, ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಇದು ನೋಡೋ ಸ್ಕಿಟ್ ಇನ್ ಕಾಲದಲ್ಲಿ ಮಗು ಕೈಲಿ ಒಂದು ಜಾಕೆಟ್ ಕಿತ್ಕೊಂಡು ಜೋರಾಗಿ ಕೂತ್ಕೊಳ್ಳುತ್ತೆ, ಅಂಥದ್ದನ್ನು ನಾವು ಅವ್ನು ಮೋಸ ಮಾಡೋದು ಅವ್ನು ಸುಮ್ಮನೆ ಬಿಡ್ತಾನ? ಈ ಸದ್ಯಕ್ಕೆ ಸರ್ ನೆಕ್ಸ್ಟ್ ಇನ್ನೇನು ಹೇಳೋಣಂದರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್ ಇದು. ನಮ್ಮನ್ನು ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನು ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ 22ನೇ ತಾರೀಕು FIR ಮಾಡಿ 24ನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ? ಇನ್ನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು, ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್, ನೀವು ಏನು ಕೇಳಬೇಕು ಕೇಳಿ ಸರ್. ನಮ್ಮ ನಾಯರ್ ಸಾಹೇಬರು ಮಾತಾಡ್ತಾರೆ ಹೇಳಿ ಸರ್. ಸರ್, ಕೋರ್ಟ್ ಏನು ಹೇಳಿದೆ, ಅವ್ರು 22ನೇ ತಾರೀಕು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದಾಗ ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ, ನಾನು ಅವ್ರು ಬ್ಲ್ಯಾಕ್ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ದರೆ ಮೋಸ ಮಾಡಿಸ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡಬೇಕು ಹೊರತು, ಅವ್ನು ತೀರೋದ್ಮೇಲೆ ಅವ್ರ ವೈಫ್ ಅದು 40 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದಮೇಲೆ ಇವಾಗ ಕೋರ್ಟ್ ಅದನ್ನು ಏನು ಹೇಳ್ತು, ಇದರಲ್ಲಿ ನಿಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿ. ಸರ್, ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಇನ್ಫಾರ್ಮೇಶನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದ್ರೆ ನಮಗೂ ಮಾರ್ಕೆಟಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ, ನನ್ನ ಮಗಂದು 4 ವ್ಯಾಪಾರ ಇದೆ, ಎಲ್ಲ ವ್ಯಾಪಾರಕ್ಕೂ ನಮ್ಮ ಅಡಚಣೆ ಆಗಿದೆ. 100% ಇನ್ಫಾರ್ಮೇಶನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲಲ್ಲಿ ಇದನ್ನು ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಮ್ಮಣಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿತ್ಬಿಟ್ಟು ಒಳಗಡೆ ಕಳಿಸಿದ್ರು ರೇಖಾ ಅವರು. ಏನು ಕೇಳಿದ್ರು ಅಂದರೆ, ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ, ನಾನೆಲ್ಲ ಸೈನ್ ಹಾಕ್ಕೊಟ್ಬಿಡ್ತೀನಿ, ನೀವು ನಮ್ಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೈನ್ ಹಾಕ್ಕೊಡ್ತೀನಿ. ಇವಾಗ ನಮ್ಮದು ಎಷ್ಟು ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆ್ಯಕ್ಷನ್ ಬಂದಿದೆ, ಎಲ್ಲ ಕಂಪ್ನಿಯಿಂದ 108 ಇರುತ್ತೆ, ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಜಗದೀಶ್ ಅವರು ಡೆತ್ ಆದ್ಮೇಲೆ, ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮ ಮೇಲಾಗಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಂಟಮಂದಿರ್ಕಿನ್ನ ಹೆಚ್ಚಾಗಿದ್ವಿ. ನಾನು ನಿಮ್ಮನ್ನ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್, ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ, ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್. ಹೌದು ಸರ್, ಹೌದು ಸರ್, ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನು ಇಲ್ಲದೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್, ನಾನು ಏನ್ ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.